ಹಲವು ರೀತಿಯಾದಂಥ ಸಮಸ್ಯೆಯನ್ನು ಪ್ರಯಾಣಿಕರು ಈಗ ಎದುರಿಸ್ತಾ ಇದ್ದಾರೆ. ಒಂದಿಷ್ಟು ಕಡೆಗಳಲ್ಲಂತೂ ಖಾಸಗಿ ಅವರಿಗೆ ಆಕ್ರೋಶ, ಸರ್ಕಾರಿ ಸಾರಿಗೆ ವಿರುದ್ಧ ಈಗ ಖಾಸಗಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಬಸ್ ಬಂದರೆ ಖಾಸಗಿ ಬಸ್ ರಸ್ತೆಗೆ ಇಳಿಯಲ್ಲ, ನಾವು ಬಸ್ ಓಡಿಸಲ್ಲ ಅಂತ ಖಾಸಗಿ ಬಸ್ ಚಾಲಕರು ಹೇಳ್ತಾ ಇರೋದು. ಖಾಸಗಿ ಬಸ್ ಬಂದ್ ಮಾಡುವಂಥ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದಾರೆ. ಸೊ ಒಂದು ಸಾರಿಗೆ ಬಸ್ ಬಿಡಲಿ, ಇಲ್ಲ ನಾವು ಬಸ್ ಓಡಿಸ್ತೇವೆ. ಒಂದೇ ಒಂದು ಸಾರಿಗೆ ಬಸ್ ಬಿಟ್ಟರೆ ಖಾಸಗಿ ಬಸ್ ಓಡಿಸಲ್ಲ ಅಂತ ಈಗ ಖಾಸಗಿ ಬಸ್ನವರು ಹೇಳ್ತಾ ಇದ್ದಾರೆ. ಸರ್ಕಾರಿ ಸಾರಿಗೆ ವಿರುದ್ಧ ಈಗ ಖಾಸಗಿಯವರ ಆಕ್ರೋಶ ಇದು. ನನ್ನ ಸಹೋದರಿ ಅರುಣ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ, ಈಗ ಇದನ್ನ ಡ್ರೈವರ್ಗಳು ಹೇಳ್ತಾ ಇರೋದಾ ಇಲ್ಲ ಖಾಸಗಿ ವಾಹನಗಳ ಮಾಲೀಕರೇ ಈ ಮಾತುಗಳನ್ನ ಆಡ್ತಾ ಇದ್ದಾರ? ಅಂದ್ರೆ KSRTC ಬಸ್ಗಳನ್ನ ಬಿಟ್ಟರೆ ನಾವು ಬಸ್ ಅನ್ನ ನಿಲ್ಲಿಸ್ತೀವಿ ಅನ್ನೋ ಮಾತನ್ನ ಅರುಣ. ಎಸ್ ಅರುಣ್, ಇಲ್ಲಿರ್ತಕ್ಕಂಥ ಒಂದು ಖಾಸಗಿ ಬಸ್ಸಸ್ಗಳ ಡ್ರೈವರ್ಗಳಿರ್ಬೋದು, ಕಂಡಕ್ಟರ್ಗಳಿರ್ಬೋದು ಈ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ, ಇನ್ನು ಅವ್ರನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಇವರೆಲ್ಲರೂ ಹೇಳೋದೇನಂತಂದ್ರೆ, ತಮಿಳುನಾಡಿನ ಗೌರ್ಮೆಂಟ್ ಬಸ್ಸಸ್ಗಳಿಗೂ ಕೂಡ ಇಲ್ಲಿ ಬೋರ್ಡ್ಗಳನ್ನ ಅಂಟಿಸ್ಕೊಂಡು ಬಿಟ್ಟು ಕನ್ನಡದಲ್ಲಿ ಬೋರ್ಡ್ಗಳನ್ನ ಹಾಕೊಂಡು ಇಲ್ಲಿಗೆ ಹೋಗ್ತಾ ಇದ್ದಾರೆ. KSRTC ಎರಡು ಬಸ್ಸಸ್ಗಳು ಕೂಡ ಹೋಗ್ತಾ ಇದ್ದಾವೆ. ಈ ಬಸ್ಸಸ್ಗಳು ಏನಾದ್ರೂ ಚಲಾವಣೆ ಆದ್ರೆ ನಮ್ಮ ಬಸ್ಸಸ್ಗಳನ್ನ ಬಿಡಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸರ್, ಏನು ಹೇಳಿ ಸರ್, ಇವಾಗ ಈಗ KSRTC ಬಸ್ಸಸ್ಗಳು ಕೂಡ ಹೋಗ್ತಾ ಇದಾವಲ್ಲ ಮೇಡಮ್? KSRTC ಹೋಗೋದಲ್ಲ ಮೇಡಮ್, ತಮಿಳ್ನಾಡು ಗಾಡಿ ಇವತ್ತುವರೆಗೂ ಯಾವುದು ಇದು ಮಾಡಲ್ಲ ಸರ್. KSRTC ಅದಲ್ಲ ಮೈನು, KSRTCಗಿಂತ ಮೈನ್ KSRTCಗೆ ತಮಿಳ್ನಾಡು ಗಾಡಿ. ನಮಗೆ ಕನ್ನಡದಲ್ಲಿ ಹಾಕೊಂಡು ಇವತ್ತುವರೆಗೂ ಓಡಿಸಿಲ್ಲ. ಕನ್ನಡದಲ್ಲಿ ಯಾವಾಗಲೂ ಹಾಕೊಂಡು ಓಡಿಸಿದ್ರೆ ಪರವಾಗಿಲ್ಲ ಮೇಡಮ್, ಇವತ್ತು ಮಾತ್ರ ಕನ್ನಡ ಹಾಕೊಂಡು ಓಡಿಸೋದಕ್ಕೆ ಇವತ್ತು ಬಂದರೆ ಅವಾಗೆಲ್ಲ ಕನ್ನಡ ಹಾಕೊಂಡು ಓಡಿಸ್ಬೋದಲ್ವಾ? ಅದು ಏನು KSRTC ಎಡ್ ಬಂದು ಕನ್ನಡ ಹಾಕ್ಬಿಟ್ಟು ಮಂಡ್ಯ ಮೈಸೂರು ಅಂತ ಕಳಿಸ್ತಾ ಇದ್ದಾರೆ. ಬೇರೆ ಟೈಮಲ್ಲಿ ಕನ್ನಡ ಯೂಸ್ ಮಾಡ್ಬೋದಲ್ವಾ? ಈ ಟೈಮಲ್ಲಿ ಮಾತ್ರ ತಮಿಳ್ನಾಡಿನ ಹೆಸರನ್ನ ಬಿಟ್ಬಿಟ್ಟು ಕನ್ನಡ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಟೈಮಲ್ಲಿ ನೋಡಿ, ಅದರಲ್ಲಿ ಇಂಗ್ಲೀಷು ಕಷ್ಟು ಚಿಕ್ಕದು ಹಾಕಿರ್ತಾರೆ, ಕನ್ನಡ ಮಾತ್ರ ಇವತ್ತು ಹೆಡ್ಲೈನ್ಸಲ್ಲಿ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಈ ಥರ ಮಾಡೋದಕ್ಕೆ ಇದು ಮಾಡ್ಬೋದು ಮೇಡಮ್? KSRTC ಕಳಿಸಲ್ಲ ಅಂದ್ರೂ ಮತ್ತೆ ತಮಿಳ್ನಾಡು ಗಾಡಿಗೆ ಕನ್ನಡ ಹಾಕಿ ಕಳಿಸ್ತಾ ಇದ್ದಾರೆ ದಯವಿಟ್ಟು. ಯಾವ ಬಸ್? ತಮಿಳ್ನಾಡು ಬಸ್ ಅಲ್ಲಿ ಗೌರ್ಮೆಂಟ್ ಬಸ್ ಅಲ್ಲಿ ಯಾವುದು ಬಿಡಲ್ಲ ಮೇಡಮ್. ದಯವಿಟ್ಟು ಈಗ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಓಡಿಸಿ ಅಂತ, ಅದನ್ನ ಮಾತ್ರ ಓಡಿಸ್ತೀವಿ ಮೇಡಮ್. ಗಾಡಿ ಮಾತ್ರ ಬಿಡಲ್ಲ ಆಯ್ತಾ? ಇವರು ತುಂಬಾ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ತಮಿಳ್ನಾಡು ಗಾಡಿ ಏನಕ್ಕೆ ಬಿಡ್ತಾವ್ರೆ? ಕರ್ನಾಟಕದಲ್ಲಿ ಕನ್ನಡ ಅದುವೆ, ಕನ್ನಡದಲ್ಲಿ ಬರೆದು ಬೋರ್ಡ್ ಹಾಕ್ಬಿಡ್ಬೇಕು ಅನ್ನೋ ಅವಶ್ಯಕತೆ ಏನಿದೆ ಆಯ್ತಾ? ಇಲ್ಲ ನಮಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ನಾವು ಗಾಡಿ ಬಿಡಲ್ಲ ಮೇಡಮ್, ನಮ್ಮ ಗಾಡಿನೂ ಸ್ಟಾಪ್ ಮಾಡ್ತೀವಿ ನಾವು ಆಯ್ತಾ? ಅರುಣ ಅವ್ರಿಗೆ ಕೇಳಿ, ಅವ್ರಿಗೆ ಒಂದು ಕ್ಲಿಯರ್ ಆಗಿ ಕೇಳಿ, ತಮಿಳ್ನಾಡಿನ ಬಸ್ಗಳನ್ನ ಬಿಡ್ತಾ ಇರೋದಕ್ಕೆ ಆಬ್ಜೆಕ್ಷನ್, ಇಲ್ಲ KSRTC ಬಸ್ಗಳು ಬರ್ತಾ ಇರೋದಕ್ಕೆ ಆಬ್ಜೆಕ್ಷನ್? ಏನ ಬಸ್ ಚಾರ್ಜ್ ಜಾಸ್ತಿ ತಗೋತಾವ್ರಿ ಅಂತ ಹೇಳವ್ರೆ ಮಾಧ್ಯಮದವರು. ಇವಾಗ KSRTC ಬಸ್ ಬಿಡಕ್ ನಿಮ್ದ ವಿರೋಧನ ಅಥವಾ ತಮಿಳ್ನಾಡು ಬಸ್ ಬಿಡಕ್ ವಿರೋಧ? ತಮಿಳ್ನಾಡು ಗಾಡಿ ಬಿಡಬಾರ್ದು, ಕನ್ನಡದವ್ರು ಒಳ್ಳೆ. ಅವ್ರು ಏನು ಸಂಬಳ ಹೆಚ್ಚಿಸ್ಲಿ ಅಂತ ಮಾಡ್ತಾವ್ರೆ, ಅದು ಆರನೇ ಇದ್ರದ್ದು ಇದು ಮಾಡ್ತಾವ್ರಲ್ವಾ, ಹೆಚ್ಚಿಸ್ಲಿ. ಅವರು ನಮ್ಮಂಗೆ ಸಾರ್ವಜನಿಕರು, ಅವ್ರಿಗೂ ಸಂಸಾರ ಅಂತ ಇರ್ತಾವೆ, ಮಾಡಲಿ. ಆದರೆ ಖಾಸಗಿ ಬಸ್ಗೆ ತೊಂದರೆ ಕೊಡಕ್ಕೂಡ್ದು. ಖಾಸಗಿ ಬಸ್ ಎಲ್ಲರೂ ಓಡಲಿ. ಟ್ಯಾಕ್ಸ್ ಕಟ್ತೀವಿ 32,000, ಯಾರಿಗಾರ ಏನಾರು ತೊಂದರೆ ಕೊಟ್ಟಿದ್ದಾವ? ತಮ್ಮ ತಿಂಗ್ಳಿಗೆ 32,000 ಕಟ್ಟಿದ್ರೆ 3 ತಿಂಗ್ಳಿಗೆ 90,000 ಆಯ್ತದೆ. ಆದರೆ ಯಾವುದೇ ಖಾಸಗಿ ಬಸ್ನವ್ರು ಏನಾದ್ರು ದಂಧೆ ಮಾಡ್ತಿದಾರ? ಮಾಡ್ತಾ ಇಲ್ಲ. ಎಷ್ಟು ಬಸ್ ಚಾರ್ಜ್ ಆದರೆ ಅದು ತಗ ಓಡಿಸ್ತವ್ರೆ. ದಯವಿಟ್ಟು ಖಾಸಗಿ ಬಸ್ಸಿಗೆ ತೊಂದರೆ ಕೊಡಕ್ಕೂಡ್ದು. ಈ ಸರ್ಕಾರಕ್ಕೆ ನಾವು ಇದೊಂದು ಸಂದೇಶ. ಮುಖ್ಯಮಂತ್ರಿ ಬಡಬಗ್ರಿಗೆ ತುಳಿತಾವ್ರೆ. ಇವಾಗ ನಮ್ಗೆ ಸ್ಟ್ರೈಕ್ ಬೇಕಾಗಿಲ್ಲ,
ಲಾಕ್ಡೌನ್ ಬೇಕಾಗಿಲ್ಲ, ನಾವು ಕೂಲಿ ಮಾಡಬೇಕು. ಆಸ್ಪತ್ರೆ ನಮ್ಮ ತಂದೆ ತಾಯಿ ಬಿದ್ದವ್ರೆ ಅಡ್ಮಿಂಟ್ ಆಗಿ ಮೈಸೂರು ಕೆ ಆರ್ ಆಸ್ಪತ್ರೆಯಲ್ಲಿ ಯಾರನ್ನ ನೋಡ್ತಾರೆ ಇವಾಗ? ಇವಾಗ ಅರ್ಜೆಂಟ್ ಹೋಗ್ಬೇಕು ನಾವು, ಈಗ ಅವ್ರ ಮನೆಯಲ್ಲ ನಾವು ಹೋಗ್ಬೇಕು. ಬಸ್ಗೆ ನಾವು ಹೆಲ್ಪ್ ಮಾಡಬೇಕು ಸರ್ಕಾರ. ಓಟಾಗಿ ಜಲ್ಸಿಲ್ವ ನಾವು, ಓಟಾಗಿ ಜಲ್ಸಿಲ್ವ್ರಿ ನಾವು. ಸರ್ಕಾರ ಬಸ್ಗೆ ಅನುಕೂಲ ಮಾಡ್ಕೊಡ್ಬೇಕು ರೈತರಿಗೆ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಬಡಬಗ್ರಿಗೆ ಸಹಾಯ ಮಾಡಬೇಕು, ಬಸ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಲಾಕ್ಡೌನ್ ಬೇಕಾಗಿಲ್ಲ, ನಮಗೆ ಸ್ಟ್ರೈಕ್ ಬೇಕಾಗಿಲ್ಲ, ಇಷ್ಟೇ ಕೇಳ್ಕೊತಾ ಇರೋದು ನಾವು. ಎಲ್ಲಾರ್ಗು ಪ್ರತಿಯೊಬ್ಬರಿಗೆ ಇಡೀ ತಾಲೂಕಿಗೆ ಆಯ್ತಾ ಇದೆ, ನಮ್ಮೊಬ್ಬರಿಗೆ ಆಯ್ತಾ ಇಲ್ಲ, ಇಡೀ ಸರ್ಕಾರಕ್ಕೆ, ಇಡೀ ತಾಲೂಕಿಗೆ ಆಯ್ತಾ ಇದೆ, ಇಡೀ ಕರ್ನಾಟಕಕ್ಕೆ ಆಯ್ತಾ ಇದೆ ತೊಂದ್ರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ಖಾಸಗಿಯವರು ಕೂಡ ಬಸ್ಸಸ್ ಅನ್ನ ಬಿಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಜೊತೆಗೆ ಈಗ KSRTC ಕೇವಲ ಎರಡು ಬಸ್ಸಸ್ಗಳು ಕೂಡ ಬರ್ತಾ ಇದ್ದಾವೆ. ಇನ್ನು ನಾವು ಆಸ್ಪತ್ರೆಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಇಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಮೈಸೂರಿಗೆ ನಾವು ಹೇಗೆ ಹೋಗ್ತೀವಿ, ಅಲ್ಲಿಂದ ಹಳ್ಳಿಗೆ ಎದರಲ್ಲಿ ಹೋಗ್ಬೇಕು ಎನ್ನುವಂತಹ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.